ನಮಸ್ಕಾರ ಸ್ನೇಹಿತರೆ, ಈ ಚಿತ್ರಮಂದಿರದಲ್ಲಿ ಅಣ್ಣಾವರ ಚಿತ್ರದಷ್ಟೇ ಹೌಸ್ಫುಲ್ ಪ್ರದರ್ಶನವನ್ನು ಈ ಸಿನಿಮಾ ಕಂಡಿತ್ತು. ಹೀಗಂದ್ರೂ ದರ್ಶನ್, ಹಾಗಾದರೆ ಅದು ಯಾವ ಸಿನಿಮಾ? ಅಣ್ಣಾವರ ಸಿನಿಮಾಗಳ ಜೊತೆಗೆ ದರ್ಶನ್ ಕಂಪೇರ್ ಮಾಡಿತ್ತು ಸರಿನಾ? ದರ್ಶನ್ರವರ ಈ ಮಾತು ಹಲವರಲ್ಲಿ ಮಿಶ್ರ ಪ್ರತಿಕ್ರಿಯೆಯನ್ನು ಶುರು ಮಾಡಿದೆ. ಏನೇನಾಯಿತು ಅನ್ನೋದನ್ನು ನೋಡ್ತಾ ಹೋಗೋಣ. ಕಳೆದ ವರ್ಷದ ಮಾರ್ಚ್ ತಿಂಗಳಲ್ಲಿ ಬಿಡುಗಡೆ ಆಗಿದ್ದ ರಾಬರ್ಟ್ ಬಳಿಕ ದರ್ಶನ್ ಅಭಿನಯದ ಯಾವ ಚಿತ್ರ ಕೂಡ ಇನ್ನೂ ಚಿತ್ರಮಂದಿರದ ಅಂಗಳಕ್ಕೆ ಬಂದೇ ಇಲ್ಲ. ಹೀಗಾಗಿ ನೆಚ್ಚಿನ ನಟನ ಚಿತ್ರ ವೀಕ್ಷಣೆ ಮಾಡುವುದಕ್ಕೆ ದರ್ಶನ್ ಅಭಿಮಾನಿಗಳು ಒಂದ್ ಕಡೆಗೆ ಕಾದು ಕೂತಿದ್ದಾರೆ. ಇನ್ನು ಎಲ್ಲರ ಯೋಜನೆಯಂತೆ ನಡೆದಿದ್ರೆ ಈ ವರ್ಷ ಕನ್ನಡ ರಾಜ್ಯೋತ್ಸವ ದಿನದಂದು ದರ್ಶನ್ ಅಭಿನಯದ ಮುಂದಿನ ಚಿತ್ರ ಕ್ರಾಂತಿ ತೆರೆಗೆ ಬರಬೇಕಾಗಿತ್ತು. ಆದರೆ ಚಿತ್ರದ ಕೆಲಸಗಳು ಬಾಕಿ ಇದ್ದ ಕಾರಣ ಮುಂದಿನ ಜನವರಿ 26ನೇ ತಾರೀಕು ಗಣರಾಜ್ಯೋತ್ಸವದ ಪ್ರಯುಕ್ತ ಬಿಡುಗಡೆ ಮಾಡ್ತೀವಿ ಅಂತ ಚಿತ್ರತಂಡ ಅನೌನ್ಸ್ ಮಾಡಿದೆ. ಕ್ರಾಂತಿ ಚಿತ್ರದ ಬಿಡುಗಡೆ ದಿನ ಸಮೀಪಿಸ್ತಾ ಇರೋ ಕಾರಣ ಕ್ರಾಂತಿ ಚಿತ್ರತಂಡ ಪ್ರಚಾರದ ಕಾರ್ಯಗಳನ್ನು ಆರಂಭಿಸಿತ್ತು. ನಟ ದರ್ಶನ್ ಈಗಾಗಲೇ ಯೂಟ್ಯೂಬ್ ಚಾನೆಲ್ಗಳಿಗೆ ವಿಶೇಷ ಸಂದರ್ಶನವನ್ನು ಕೊಡ್ತಾ ಇದ್ದಾರೆ. ಅದೇ ರೀತಿ ತಮ್ಮ 25 ವರ್ಷಗಳ ಸಿನಿ ಜರ್ನಿ ಕುರಿತು ಒಬ್ಬೊಬ್ಬರು ಕೇಳೋ ಪ್ರಶ್ನೆಗಳಿಗೆ ಒಂದೊಂದು ರೀತಿಯ ಉತ್ತರ ಕೊಡ್ತಾ ಇದ್ದಾರೆ. ಇನ್ನು ಡೆಕ್ಕನ್ ಹೆರಾಲ್ಡ್ ನಡೆಸಿದ ಯೂಟ್ಯೂಬ್ ಸಂದರ್ಶನದಲ್ಲೂ ಕೂಡ ನಟ ದರ್ಶನ್ ಭಾಗವಹಿಸಿದ್ರು. ಆಗ ತಮ್ಮ ಸಿನಿ ಜೀವನದ ಬಗ್ಗೆ ಮಾತಾಡ್ತಾ ತಮಗೆ ದೊಡ್ಡ ಬ್ರೇಕ್ ಕೊಟ್ಟ ದಾಸ ಚಿತ್ರದ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ವಿಚಾರವನ್ನು ಹೊರಹಾಕಿದ್ದಾರೆ. ಇದೇ ಈಗ ಚರ್ಚೆ ಜೊತೆಗೆ ಮಿಶ್ರ ಪ್ರತಿಕ್ರಿಯೆಗೆ ಕಾರಣ ಆಗ್ತಾ ಇರೋದು. ಎಸ್, 2003ರ ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳುಗಳ 3 ವಾರದ ಅಂತರದಲ್ಲಿ ದರ್ಶನ್ ಅಭಿನಯದ ನನ್ನ ಪ್ರೀತಿಯ ರಾಮು, ದಾಸ ಹಾಗೂ ಅಣ್ಣಾವ್ರ ಚಿತ್ರಗಳು ಬಿಡುಗಡೆಯಾಗಿದ್ದರ ಕುರಿತು ಮಾತನಾಡಿದ ದರ್ಶನ್ ದಾಸ ಚಿತ್ರ ಯಾವ ಮಟ್ಟಿಗಿನ ಯಶಸ್ಸು ಕಂಡಿತ್ತು ಅನ್ನೋದನ್ನ ನೆನಪು ಮಾಡಿಕೊಂಡ್ರು. ಈ 3 ಚಿತ್ರಗಳು ಕ್ಲಾಶ್ ಆಗಿದ್ದರ ಬಗ್ಗೆ ದರ್ಶನ್ ಮೊದಲು ಹೇಳ್ತಾರೆ. ರಾಮು ನೋಡಿ, ಅದು ಕ್ಲಾಶ್ ಚಿತ್ರ. ಅಣ್ಣಾವ್ರು ಅನ್ನೋ ಸಿನಿಮಾ ತಮಿಳಿನ ದಳಪತಿ ಚಿತ್ರದ ರಿಮೇಕ್ ಆಗಿರುತ್ತೆ. ಈ 2 ಚಿತ್ರಗಳ ನಡುವೆ ಹೊಸ ಕತೆ ಹೊಂದಿದ್ದ ದಾಸ ಗೆದ್ದು ಬಿತ್ತು ಮತ್ತು ಇನ್ನೆರಡು ಚಿತ್ರಗಳು ಬಿದ್ದೋದ್ವು ಅಂತ ಕೂಡ ದರ್ಶನ್ ಒಪ್ಕೊಂಡ್ರು. ಉಳಿದ ನಟರ ರೀತಿ ಸಿನಿಮಾ ಫ್ಲಾಪ್ ಆಗಿದ್ರು ಕೂಡ ಸೂಪರ್ ಸಕ್ಸಸ್ ಆಯ್ತು, ಬ್ಲಾಕ್ ಬಸ್ಟರ್ ಹಿಟ್ ಆಯ್ತು ಅಂತೆಲ್ಲ ಸುಳ್ಳು ಸುಳ್ಳು ಕುಂಗಕ್ಕೆ ಹೋಗ್ಲಿಲ್ಲ ದರ್ಶನ್. ಇನ್ನೂ ಮುಂದುವರೆದು ಮಾತನಾಡಿದ ದರ್ಶನ್, ದಾಸ ಚಿತ್ರ ಎಷ್ಟರ ಮಟ್ಟಿಗೆ ಯಶಸ್ಸು ಕಂಡಿತ್ತು ಅಂದ್ರೆ, ನೀವು ಇತಿಹಾಸ ತೆಗೆದ್ರೆ ಮೈಸೂರಿನ ರಂಜಿತ್ ಎಂಬ ಚಿತ್ರ ಮಂದಿರದಲ್ಲಿ ಈ ಹಿಂದೆ ಅಣ್ಣಾವ್ರ ಚಿತ್ರವೊಂದು 120ರಿಂದ 125 ಶೋಗಳು ಸತತವಾಗಿ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿತ್ತು. ಅದಾದ ಮೇಲೆ ದಾಸಾನೇ ಅಷ್ಟೊಂದು ಓಡಿತ್ತು, ಮಾಸ್ ಸಿನಿಮಾ ಕಂಡ್ರಿ ಅದು ಅಂತ ದರ್ಶನ್ ತಮ್ಮ ರೆಕಾರ್ಡ್ ಬಗ್ಗೆ ಹೆಮ್ಮೆಯನ್ನ ವ್ಯಕ್ತಪಡಿಸ್ತಾ ಇದ್ರು. ಅವರ ಕಣ್ಗಳಲ್ಲಿ ತಮ್ಮ ಸಿನಿಮಾದ ಸಾಧನೆ ಬಗ್ಗೆ ಹೆಮ್ಮೆ ಇದ್ದಿದ್ದು ಕಾಣಿಸ್ತಾ ಇತ್ತು. ಇನ್ನೊಂದು ಕಡೆಗೆ ಅವರ ಫ್ರೆಂಡ್ಸ್ ಕೂಡ ಶಾಕ್ ಆಗಿದ್ರಂತೆ. ಮೈಸೂರಿನ ರಂಜಿತ್ ಚಿತ್ರಮಂದಿರದಲ್ಲಿ ಈ ಮಟ್ಟಿಗೆ ಪ್ರದರ್ಶನ ಕಂಡಿದ್ದನ್ನ ನೋಡಿದಂತಹ ಸ್ನೇಹಿತರು ನನಗೆ ಕಾಲ್ ಮಾಡಿ, ಏನ್ ದರ್ಶನ್ ಇದು ಈ ತರ ಓಡ್ತಾ ಇದೆ, ಏನಿದೆ ಅಂಥದ್ದು ಚಿತ್ರದಲ್ಲಿ ಅಂತ ಕೇಳಿದ್ರು. ನಾನು ನನ್ಗೇನ್ರಯ್ಯ ಗೊತ್ತು ಅಂದಿದ್ದೆ, ಈ ರೀತಿಯಾಗಿ ದಾಸ ಗೆದ್ದಿತ್ತು ಅಂತ ತಿಳಿಸಿದ್ದಾರೆ. ಇನ್ನೊಂದು ಕಡೆಗೆ ಅಣ್ಣಾವ್ರ ಸಿನಿಮಾ ಜೊತೆಗೆ ದರ್ಶನ್ ಅವರು ತಮ್ಮ ದಾಸ ಸಿನಿಮಾವನ್ನ ಕಂಪೇರ್ ಮಾಡಿದ್ದು ಕೆಲವರಿಗೆ ಇಷ್ಟ ಆಗಿಲ್ಲ. ಕೆಲವರೆಲ್ಲ ಅದರಲ್ಲೂ ಕೂಡ ನೆಗೆಟಿವ್ ಕಮೆಂಟ್ಗಳನ್ನು ಮಾಡ್ತಾ ಇದ್ದಾರೆ. ಅಣ್ಣಾವ್ರು ಎಲ್ಲಿ, ದರ್ಶನ್ ಅವರು ಎಲ್ಲಿ, ಯಾರು ಕಂಪ್ಯಾರಿಸನ್ ಮಾಡ್ತಾರೆ, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಥವಾ ಭಾರತೀಯ ಚಿತ್ರರಂಗದಲ್ಲಿ ರಾಜಣ್ಣ ಅವರಿಗೆ ಕಂಪೇರ್ ಮಾಡುವಂತಹ ಇನ್ನೊಬ್ಬ ಆ್ಯಕ್ಟರ್ ಅಥವಾ ಅವ್ರ ಸಿನಿಮಾಗಳಿಗೆ ಕಂಪೇರ್ ಮಾಡುವಂತಹ ಇನ್ನೊಬ್ಬ ಆ್ಯಕ್ಟರ್ ಇಲ್ಲ, ಕನ್ನಡಿಗರ ಮನೆ ಮಗ ಅದು ರಾಜಣ್ಣ ಅಂತೆಲ್ಲ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ದರ್ಶನ್ ಅವರಿಗೆ ದೊಡ್ಡ ಮನೆ ಕಂಡ್ರೆ ಇಷ್ಟ ಇಲ್ವಾ, ಯಾಕೆ ಪ್ರತಿ ಪ್ರಚಾರದಲ್ಲೂ ಕೂಡ ಶಿವಣ್ಣ ರಾಜ್ಕುಮಾರ್ ಅಂತ ಮಾತಾಡ್ತಾರೆ ಅಂತ ಕೆಲವರೆಲ್ಲ ಮಾತಾಡ್ತಾ ಇದ್ದಾರೆ. ವಿಷಯ ಏನೇ ಇರಲಿ, ದರ್ಶನ್ ಏನು ಮಾತಾಡಿದ್ರು ಟಾಕ್ ಆಫ್ ದ ಟೌನ್ ಆಗೋದಂತೂ ನಿಜ. ಸಿನಿಮಾ ಹೇಗಿರುತ್ತೆ, ಸಿನಿಮಾದ ಕಂಟೆಂಟ್ ಹೇಗಿರುತ್ತೆ, ಭರ್ಜರಿ ಪ್ರಚಾರ ಅಂತೂ ಆಗಿದೆ. ಆ ಪ್ರಚಾರದ ರೀತಿಯಲ್ಲೇ ಭರ್ಜರಿಯಾಗಿ ಸಿನಿಮಾ ಕೂಡ ಬರುತ್ತಾ ಅನ್ನೋದಕ್ಕೆ ಉತ್ತರ 26ನೇ ತಾರೀಕು ಸಿಗುತ್ತೆ.